ಹೆಸರು ನಮ್ಮ ಮಾವ ಮಲ್ಲಿಕಾರ್ಜುನಯ್ಯ ಅಂತ. ಸಣ್ಣ ರೈತರು, ಬುರುಗನಹಳ್ಳಿ ಊರ ಗ್ರಾಮ. ಕೊರಲೆ ಬೆಳೆದಿದ್ದಾರೆ ಈ ಸತಿ. ಕೊರಲೆ ಬೆಳೆಯೋ ಅನುಭವ ನಂಚ್ಕೋತಾರೆ ನಮ್ಮ ಜೊತೆ. ಹಾಂ ಹೇಳಿ ಮಾಮ. ಒಂದು ಇದೆಲ್ಲ ಒಂದು ಅರ್ಧ ಎಕರೆ ಐತೆ. ಮತ್ತು ಅರ್ಧ ಎಕರೆ ಒಂದು ಕಾಲು ಎಕರೆಗೆ ಒಂದು ಪ್ಯಾಕೆಟ್ ಸಲ್ಲಿದ್ದೀವಿ. ಮಳೆ ಇಲ್ದಿದ್ರು ನೆಲ್ಲಲ್ಲಿ ಚೆನ್ನಾಗಿ ಆಗಿದೆ. ಏನು ಗೊಬ್ಬರ ಗಿಬ್ಬರ ಗೊಬ್ಬರ ಏನೂ ಹಾಕಿಲ್ಲ. ತಿಪ್ಪೆ ಸಗಣಿ ಎಮ್ಮೆ ದನಿ ಸಗಣಿ ಮಾತ್ರ ಹಾಕಿದ್ದೀವಿ ಅಷ್ಟೇ. ದನಿ ಸಗಣಿ ಹಾಕಿದ್ದೀರಾ? ಇದು ಏನು ತೆಂಗಿನ ಗಿಡದ ಒಳಗಡೆ ಹಾಕಿದ್ದೀರಾ ನೀವು? ತೆಂಗಿನ ಗಿಡದ ತೋಟದೊಳಗೇನೆ ನೆಲ್ಲಲ್ಲಿ ಏನು ಬೆಳೆ ಆಗಲ್ಲ. ಕೊರನೆ ಚೆನ್ನಾಗಿ ಆಗೈತ್ರೆ. ನೋಡಿದ್ರೆ ನೀವು ಜೋಳ ಬೆಳೆದಿದ್ದೀರಾ ಪಕ್ಕದಲ್ಲಿ, ಏನೆಲ್ಲ ಗೊಬ್ಬರ ಹಾಕಿದ್ದೀರಾ, ಅದು ನೋಡಿದ್ರೆ ಮಳೆ ಇಲ್ಲ ಹೋಗಿದೆ. ಇದಕ್ಕೇನು ಹಾಕಿಲ್ಲ, ಚೆನ್ನಾಗಿ ಬಂದಿದೆ ಕೊರಲೆ. ಚೆನ್ನಾಗಿ ಬಂದಿದೆ. ಎಷ್ಟಾಗ್ಬೋದು ಕಟಾವು ಮಾಡಿದ್ರ? ಕಟಾವು ಮಾಡಿ ಇನ್ನ ಮಾಡಿಲ್ಲ, ಒಂದು ಅರ್ಧ ಮಾಡಿದ್ದೀವಿ. ತುಂಬಾ ಬೇಡಿಕೆ ಇದೆ ಕೊರಲೆಗೆ. ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಕೊರಲೆ ಇದು. ಈಗ ಮುಖ್ಯವಾಗಿ ಏನಂತಂದ್ರೆ ತೆಂಗಿನ ಮರದ ನೆರಳಲ್ಲಿ ಬೇರೆ ಯಾವ ಬೆಳೆನೂ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಬೆಳೆ ಬರಲ್ಲ. ಆಮೇಲೆ ಇದು ಮಣ್ಣು ನೆಲ ಮಣ್ಣು ಕೂಡ ಅಷ್ಟೊಂದು ಫಲವತ್ತಾಗಿ ಏನಿಲ್ಲ. ನೋಡಿದ್ರೆ ಕಾಣುತ್ತೆ ಹಂಗೆ ಮರಳು ಭೂಮಿ ಇದು. ಆ ಮರಳು ಭೂಮಿನೂ ಸಹ ಈ ತರ ಒಂದು ಬರಗಾಲದಲ್ಲೂ ಈ ಸರಿ ಇದಕ್ಕೆ ಮಳೆ ಹಾಕಿದ್ರ ಹೆಂಗೆ ಇದು ನೀರ್ ಹಾಕಿದೀರಾ ಇದಕ್ಕೆ? ಮಳೆ ಒಣಗದಂಗೆ ಇತ್ತು. ಮೊನ್ನೆ ಜಾಸ್ತಿ ಮಳೆ ಆದಾಗ ಚೆನ್ನಾಗಿ ಬೆಳೆ ಬಿಡ್ತು. ನೋಡಿ ಅದೇ ಇದೇ ಜಾಗದಲ್ಲಿ ಬೇರೆ ಏನಾಗಿದ್ರೆ ಬರ್ತಾ ಇರಲಿಲ್ಲ. ಕೊರಲೆ ಆಗಿದ್ದಕ್ಕೆ ಮಳೆ ನೆರಳಿದ್ರು ತೆಂಗಿನ ಮರದ್ದು ಅಂತ ತುಂಬಾ ಚೆನ್ನಾಗಿ ಬಂದಿದೆ ಅವಾಗ ನಮ್ಗೆ. ಇದರಲ್ಲಿ ನಾವು ತಿಂದ್ರೆ ನಮಗೂ ತುಂಬಾ ಆರೋಗ್ಯ ತುಂಬಾ ಒಳ್ಳೇದು. ಇದರಲ್ಲಿ ನಾರಿನಂಶ ಫೈಬರ್ ಕಂಟೆಂಟ್ ಅಂತ ಏನ್ ಹೇಳ್ತೀವಿ ಬಹಳ ಜಾಸ್ತಿ ಇರುತ್ತೆ. ಎಲ್ಲಾರ್ಗು ತುಂಬಾ ಒಳ್ಳೇದು ತಿನ್ಬೇಕು ಇದನ್ನ. ಸಿರಿಧಾನ್ಯಗಳು ಮಿಲೆಟ್ಸ್ ಅನ್ಬಿಟ್ಟಿದ್ದು, ಅದರಲ್ಲಿ ಇದೊಂದು ಬಹಳ ಮುಖ್ಯವಾದ್ದು. ಬ್ರೌನ್ ಟಾಪ್ ಮಿಲೆಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಕೊರಲೆ ಅಂತ ಕನ್ನಡದಲ್ಲಿ ಕರಿತೀವಿ ನಾವು ಇದನ್ನ. ಇದನ್ನ ತೆಂಗಿನ ಮರದ ನೆರಳಲ್ಲಿ ಬೆಳೆದ್ರೆ ಚೆನ್ನಾಗಿ ಬರುತ್ತೆ. ಈ ಆಯುಧನ ನೀವು ಯಾವಾಗ ಹಾಕಿದ್ದು, ಎಷ್ಟು ದಿನ ಬೆಳೆ ಇದು? ಜೂನ್ ಜುಲೈ ತಿಂಗಳಿಗೆ. ಮಳೆ ನಡೆಸಿದ್ರೆ ಚೆನ್ನಾಗಿ ಆಗ್ತೈತೆ. ಬೇರೆಯವ್ರಿಗೂ ಬೀಜ ಮಾಡ್ಬಿಟ್ಟು ಬೇರೆಯವ್ರಿಗೂ ಕೊಡಿ ಬೆಳೆಯೋದು ಕೇಳಿ.